ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಏನನ್ನ ಅಂತ ಅಂದರೆ ಪ್ಲಾಜೋ ಪ್ಯಾಂಟು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅಂದ್ಬಿಟ್ಟು. ನನಗೆ ಏನಂದರೆ ಲೂಸ್ ಆಗಿರಬೇಕು ಮತ್ತು ಫ್ರೀಯಾಗಿ ಹಾಕೊಂಡಾಗ ವೇರ್ ಮಾಡಿದಾಗ ಎಲ್ಲೂ ಕೂಡ ಟೈಟ್ ಅನ್ಸ್ಬಾರ್ದು ಆ ಥರ. ನಾನು ಆದಷ್ಟು ಏನು ಈ ಇದನ್ನು ಹಾಕ್ಕೊತೀವಿ ಲೆಗ್ಗಿನ್ಸ್, ಅದನ್ನು ಅವಾಯ್ಡ್ ಮಾಡ್ತೀನಿ. ಲೆಗ್ಗಿನ್ಸ್ ಅಷ್ಟು ಇಷ್ಟ ಆಗಲ್ಲ, ಮೇಯ್ನು ಏನಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ಇಷ್ಟ ಆಗಲ್ಲ. ನನ್ನ ಹತ್ರ ಒಂದು 3-4 ಇರ್ಬೋದು ಅಷ್ಟೇನೆ, ಅಷ್ಟು ಬಿಟ್ಟರೆ ನಾನು ತಗೊಳಕ್ಕೆ ಹೋಗಿಲ್ಲ. ಅದು ತುಂಬ ದಿನ ಆಯಿತು, 1.5-3 ಮುಂಚೆ ತೊಗೊಂಡಿರೋದು, ಈ ನಡುವೆ ಅಂತೂ ತೊಗೊಳೋದೇ ಇಲ್ಲ. ನಾನು ಏನು ಅಂಬ್ರಲ್ಲಾ ಟಾಪ್ ಇದೆ ಅದಕ್ಕೂ ಕೂಡ ನಾನು ಏನು ಮಾಡ್ತೀನಿ, ಪ್ಲಾಜೋ ಪ್ಯಾಂಟನ್ನೇ ಹಾಕ್ಕೊಂಬಿಡ್ತೀನಿ. ನನಗೆ ಕಂಫರ್ಟಬಲ್ಲು, ಮೇಯ್ನ್ ನೋಡಿದವ್ರಿಗೆ ಹೆಂಗೆ ಅನ್ನೋದಕ್ಕಿಂತ ನಮಗೋಸ್ಕರ ನಾವು ಬದುಕಬೇಕಲ್ವಾ, ಬೇರೆಯವ್ರಿಗೆ ಹೆಂಗನ ಕಾಣಿಸ್ಲಿ ನನಗದು ಮ್ಯಾಟ್ರ್ ಆಗಲ್ಲ. ನನಗೆ ಕಂಫರ್ಟಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ಲಾಜೋನೇ ಮೊನ್ನೆ ರೀಸೆಂಟಾಗಿ ಒಂದು ಹೊಲ್ ತೋರಿಸಿದ್ದೆ, ಬ್ಲ್ಯಾಕ್ ಕಲರು, ಅಂದರೆ ಸ್ವಲ್ಪ ದಿನದ ಮುಂಚೆ ಬ್ಲ್ಯಾಕ್ ಕಲರ್ ಹೊಲ್ ತೋರಿಸಿದ್ದೆ. ಇದೇ ಕಲರಲ್ಲಿ ಸೇಮ್ 3 ಫ್ರೆಂಡ್ಸ್. ಅಂದರೆ ಇದು ನಾನು ಅವಾಗಲೇ ತುಂಬ 1.5 ವರ್ಷದ ಮುಂಚೆ ಸ್ಟಿಚ್ ಮಾಡಿರೋದು. ಸೇಮ್ 3 ಇದೇ ಕಲರಲ್ಲಿ, ಪಿಂಕ್ ಒಂದಿದೆ, ಬ್ಲೂ ಒಂದಿದೆ, ಇದೊಂದಿದೆ. ಒಂದು 10 ಪ್ಲಾಜೋ ಪ್ಯಾಂಟನ್ನು ಮಾಡ್ಕೊಂಡಿದ್ದೀನಿ ಡೈಲಿ ವೇರ್ಗೆ, ಸಾಕಾಗುತ್ತೆ, ಅದನ್ನೇ ವಾಶ್ ಮಾಡ್ತೀನಲ್ವಾ. ಇದು ತುಂಬ ಹಳೆದೇ ಆಯಿತು, ಆದ್ರೂ ಏನೋ ಕಾಟನ್ನು ಮತ್ತು ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಹಾಕೊಂತೀನಿ. ಸೊಂಟ ನೋಡ್ತಿರ್ಬೋದು, ನಾ ಯಾರೋ ಕಮೆಂಟ್ ಮಾಡಿದ್ರು, ನಾನು ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ, ಇದು ಬೇಕು ಅಂತ ತೋರಿಸ್ತಾ ಇಲ್ಲ. ನಿಮ್ಮ ಸೊಂಟ ಟೈಟ್ ಆಗ್ಬೋದು ನೋಡಿ ಅಂದ್ಬಿಟ್ಟು. ನನ್ನ ಸೊಂಟದ ಅಳತೆ, ಸಾರಿ, ನನ್ನ ಸೊಂಟದ ಅಳತೆ ಏನಿದೆ ಅದು 36, ಸಾರಿ ಫ್ರೆಂಡ್ಸ್, 36 ಇದೆ ಸೊಂಟದ ಅಳತೆ. ಮತ್ತೆ ಬಂದು ಇದು ಹಿಪ್ ಸೈಜ್ ಬಂದು 42 ಇದೆ, ನಾನು ತಪ್ಪನ್ನ ಹೇಳಿದ್ದೆ ನಿನ್ನೆ. ಮತ್ತೆ ಚೆಸ್ಟ್ ಬಂದು 40. ಹಂಗಾಗಿ ಸೊಂಟದ ತಾನೇ ನಾವು ವೇರ್ ಮಾಡಿದ್ವು, ಮತ್ತೆ ಇಲ್ಲೆಲ್ಲ ನಾನು ಲೂಸ್ ಆಗಿ ಇಟ್ಕೊಂಡಿರ್ತೀನಿ. ಹಂಗಾಗಿ ತುಂಬಾ ಲೂಸ್ ಇಟ್ಕೊಂಡ್ಬಿಟ್ರೆ ಕೆಲವೊಂದು ನಿಮ್ಗೆ ತೋರಿಸ್ಬೋದು, ಕೆಲವೊಂದೆಲ್ಲ ಆಮೇಲೆ ಏನಾಗುತ್ತೆ. ಇದು ನಾನು ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಫ್ರೆಂಡ್ಸ್, ಹೊಲ್ದಿದ್ದಲ್ಲ. ಏನಾಗುತ್ತೆ ಅಂದ್ರೆ ಎಲಾಸ್ಟಿಕ್ ಲೂಸ್ ಆಗ್ಬಿಟ್ಟು ನೋಡಿ ಹಿಂಗಾಗ್ಬಿಟ್ಟು ಉದುರೋಗ್ಬಿಡುತ್ತೆ. ಹಂಗಾಗಿ ನನ್ಗೆ ಅಷ್ಟು ಇದನ್ನು ಬಿಸಾಕ್ತೆ ನಾನು. ಈ ಎಲಾಸ್ಟಿಕ್ ಏನಾಗುತ್ತೆ ಆಮೇಲೆ ಲೂಸ್ ಆಗ್ಬಿಡುತ್ತೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದಾಗ, ಹಂಗಾಗಿ ವೇಸ್ಟ್ ಅದು. ಹಂಗಾಗಿ ಒಂದು ಸ್ವಲ್ಪ ಇಷ್ಟೇ ಇರೋದು, ಇಷ್ಟು ಆರಾಮಾಗಿ ಆಗುತ್ತೆ, ಇನ್ನೂ ಇಷ್ಟು ಲೂಸೇ ಇರುತ್ತೆ ನೋಡಿ. ಫುಲ್ಲು ಎಷ್ಟಿರುತ್ತೋ ಅಷ್ಟೂ ಕೂಡ ಎಲಾಸ್ಟಿಕ್ ಬರುತ್ತೆ. ಮತ್ತು ಇದನ್ನು ನಾನು ತೆಗೆದುಕೊಂಡಿದ್ದು ಇದರೊಳಗೆ ಅಮೆಝಾನಲ್ಲಿ ತರಿಸ್ದೆ. ಏನಕ್ಕಂದ್ರೆ ನಾನು ಇದ್ರ ಮೇಲೂ ಕೂಡ ಹಾಕ್ತೀನಿ, ಸೇಮ್ ಕಲರಲ್ಲಿ 2 ತರಿಸಿದ್ದೀನಿ, ಬ್ಲ್ಯಾಕು ಮತ್ತು ವೈಟು. ಇದು ಕೂಡ ಕಾಟನ್ನೇ, ಆದರೆ ನಂಗೆ ಅಷ್ಟಿಷ್ಟ ಆಗಲಿಲ್ಲ, ಏನಂದರೆ ಇದೆಲ್ಲ ಒಂದು ಸ್ವಲ್ಪ ಅನ್ನಿಸ್ತಿರುತ್ತೆ ಚುಚ್ಚೋದು ಅಂತ. ಆಚೆ ಕಡೆಯಿಂದ ಒಳಗಡೆಯಿಂದ ಚುಚ್ಚುತ್ತಾರೆ, ಒಳಗಡೆಯಿಂದ ಏನೂ ಇಲ್ಲ, ನಾವು ಕೂತ್ಕೊಂಡಾಗ ಅನಿಸುತ್ತೆ. ಮತ್ತು ಫೀಲ್ ಅದು ಏನೋ ಒಂಥರ ಚಮಕ್ ಚಮಕ್ ಅನಿಸುತ್ತೆ ಅನಿಸ್ತು, ಅಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು, ತರಿಸ್ದೆ ನಾನು. ಇದು ಬಂದು 450 ರುಪೀಸ್ ಇದೆ, ಇದು ಅಂದರೆ ಪ್ಯೂರ್ ಕಾಟನ್ನು ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ, ಥಿಕ್ನೆಸ್ ಎಲ್ಲ ಚೆನ್ನಾಗೈತೆ, ಪ್ಯೂರ್ ಕಾಟನ್ನು. ಬ್ಲ್ಯಾಕ್ ಒಂದು ತರಿಸ್ಕೊಂಡೆ, ವೈಟ್ ಒಂದು ತರಿಸ್ಕೊಂಡೆ. ಬ್ಲ್ಯಾಕು ಮೊನ್ನೆ ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಹಾಕ್ಕೊಂಡೋಗಿದ್ದೆ ಪ್ಲಾಜೋ ಪ್ಯಾಂಟು, ವಾಶ್ ಮಾಡಕ್ಕೆ ಹಾಕಿದ್ದೀನಿ. ವೈಟ್ ಇತ್ತು, ವೈಟ್ ತೋರಿಸ್ತಾ ಇದ್ದೀನಿ. ಸೇಮಲ್ಲಿ ಎರಡೂ ಕೂಡ ತಗೊಂಡೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡೂ ಇತ್ತು, ಮತ್ತು ಕ್ರೀಮ್ ಕಲರ್ ಇತ್ತು. ನಂಗೆ ಕ್ರೀಮ್ ಕಲರ್ ಏನು ಬೇಡ ಅಂದ್ಬಿಟ್ಟು ಬ್ಲ್ಯಾಕು ವೈಟು ಎರಡು ತರಿಸ್ಕೊಂಡೆ. ಇದು ಬಂದು ಇದನ್ನ ಮಾತ್ರ ನಾನು ಎಲ್ಲಿಗಾದ್ರೂ ಹೋಗಿ ಬರೋದಕ್ಕೆ ಬ್ಲ್ಯಾಕು ಮತ್ತು ವೈಟು ಎರಡನ್ನು ಯೂಸ್ ಮಾಡ್ತೀನಿ. ಮತ್ತು ಇನ್ನೊಂದಿದೆ, ಅದು ಎಲ್ಲಿಟ್ಟಿದ್ದೀನಿ ಸಿಗಲಿಲ್ಲ, ಅದೇ ಏನು ಎಂಬ್ರಾಯ್ಡ್ರಿ ಬರುತ್ತಲ್ವಾ, ಫುಲ್ ಎಂಬ್ರಾಯ್ಡ್ರಿ ಬರೋ ಥರ, ಅದರೊಳಗೂ ಕೂಡ ನಾನೇನು ಮಾಡಿದ್ದೀನಿ, ಒಂದು ಮೆರೂನ್ ತರಿಸ್ಕೊಂಡಿದ್ದೀನಿ ಮತ್ತು ಒಂದು ವೈಟ್ ತರಿಸ್ಕೊಂಡಿದ್ದೀನಿ. ಒಂದು ಊರಲ್ಲಿ ಮೊನ್ನೆ ಊರಲ್ಲಿ ಬಿಟ್ಟು ಬಂದುಬಿಟ್ಟೆ, ಇನ್ನೊಂದು ಮೆರೂನ್ ಎಲ್ಲಿಟ್ಟಿದ್ದೀನಿ ಅಂತ ಸಿಗಲಿಲ್ಲ, ತಂದಾಗ ಇನ್ನೊಂದ್ಸಲ ತೋರಿಸ್ತೀನಿ. ಅದು ಕಡಿಮೆ ರೇಟೆ, 150 ರುಪೀಸ ಏನೋ ಕೊಟ್ಟು ಅವೆರಡು ತೊಗೊಂಡಿದ್ದೀನಿ. ಅಂದರೆ ಎಲ್ಗನ ಹೋಗ್ಬೇಕಾದ್ರೆ ಹಾಕೊಳೋದಕ್ಕೆ ಅಷ್ಟೇ ಅದು. ಮತ್ತು ಇವೆಲ್ಲ ಡೈಲಿ ವೇರ್ ಮಾಡೋದಕ್ಕೆ ನಾನೇ ಹೊಲ್ದಿರೋದು, ನೋಡಿದ್ದೀರಾ. ಇದನ್ನು ಕೂಡ ನಾನು ಹೊಲ್ ತೋರಿಸಿದ್ದೆ, ಹಾಕೊಂಡು ಕೂಡ ತೋರಿಸಿದ್ದೆ. ಇದು ನೋಡ್ಬೋದು ನನ್ನ ಸೊಂಟ, ಇದು ತುಂಬ ಲೂಸೇ ಅನಿಸುತ್ತೆ ನನಗೆ ವೇರ್ ಮಾಡಿದಾಗ, ನೋಡಿ ಇಷ್ಟೇ ಇರೋದು. ವೇರ್ ಮಾಡಿದಾಗ ಲೂಸು ಅನಿಸುತ್ತೆ ನನಗೆ ಇಷ್ಟು ಸೊಂಟ. ಮತ್ತು ಇದು ಅಷ್ಟೇ, ಇವೆಲ್ಲವನ್ನೂ ಕೂಡ ನಾನು ತೋರಿಸಿದ್ದೀನಿ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಸ್ಟಿಚ್ ಮಾಡ್ಕೊಂಡಿರೋದು. ಇದಂತೂ ತುಂಬಾ ದಪ್ಪ ಐತೆ ಬಟ್ಟೆ, ಏನೊಂದು 2 ಹಾಕಿದ್ರು ಏನೂ ಆಗಲ್ಲ ವಾಶ್ ಮಾಡಿದ್ರು. ಇದನ್ನು ಕೂಡ ನಾನು ಕ್ಲಾಸಸ್ ಮಾಡಬೇಕಾದ್ರೆ ಸ್ಟಿಚ್ ಮಾಡ್ಕೊಂಡಿದ್ದೆ, ಇದು ಕೂಡ ಡೈಲಿ ವೇರ್ ಅವೇನೇ ಇದೆಲ್ಲ. ಮತ್ತು ಇದೊಂದು ಹೇಳಬೇಕು, ನಾನು ಇದನ್ನು ಎಲಾಸ್ಟಿಕ್ ಥರ ಇತ್ತು, ನಾನು ಇದನ್ನು ಕೂಡ ನಾನು ತರಿಸಿದ್ದಿದ್ದು ನಾನು ಸ್ಟಿಚ್ ಮಾಡಿದ್ದಲ್ಲ, ತರಿಸ್ಕೊಂಡೆ.
ಆದ್ರೆ ನನಗಿದು ಕಂಫರ್ಟಬಲ್ ಇಲ್ಲ. ಏನಾದ್ರೆ ಫೋಲ್ಡ್ ಆಗ್ಬಿಡುತ್ತೆ, ಹಿಂಗೆ ಫೋಲ್ಡ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಅನ್ಕೊತಾ ಇದ್ದೀನಿ ನಾನು. ಏನು ಈ ಎಲಾಸ್ಟಿಕ್ ಇದೆ, ಇದು ಬಂದು ಫೋಲ್ಡ್ ಆಗ್ಬಿಡುತ್ತೆ, ಅದೇನೇ ಇದನ್ನ ಸ್ಟಿಚ್ ಮಾಡ್ಕೊಂಬಿಟ್ರೆ ಈ ಥರ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಸ್ಟಿಚ್ ಮಾಡ್ಕೊತೀನಿ. ಇದು ಬಂದು ಕಡಿಮೆನೆ 350 ರೂಪಾಯಿ ಫ್ರೆಂಡ್ಸ್. ಇದನ್ನು ಕೂಡ ನಾನು ಅಮೆಝಾನಲ್ಲೇ ತರಿಸಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಬಟ್ಟೆನೂ ಕೂಡ ಚೆನ್ನಾಗಿದೆ. ಇದನ್ನು ಕೂಡ ನಾನು ಫುಲ್ಲು ಲಂಗರ್ ಥರ ಇದೆ, ಒಂದು ಕಾಲ್ದು ನೋಡ್ತಾ ಇರ್ಬೋದು ನೋಡಿ, ಇದಿಷ್ಟು ಇಷ್ಟು ಫುಲ್ಲು ಒಂದು ಕಾಲ್ದು, ಇನ್ನೊಂದು ಕಾಲ್ದು ಈ ಥರ. 350 ರೂಪೀಸ್ಗೆ ಆರಾಮಾಗಿ ಇಷ್ಟು ದೊಡ್ಡ ಸಿಗುತ್ತೆ ಅಂದರೆ ನಾವು ತಗೊಬೋದು. ಇದಕ್ಕೆ ಮಿನಿಮಮ್ ಅವರು 1.5 ಮೀಟರ್ ಆ ಥರ ಯೂಸ್ ಮಾಡಿದ್ದಾರೆ. 350 ರೂಪೀಸ್ ಅಷ್ಟೇ. ಬಟ್ಟೆನೋ ಕ್ವಾಲಿಟಿನೂ ಚೆನ್ನಾಗಿದೆ, ಆದರೆ ಪಾಲಿಸ್ಟಾರ್ ಥರ ಇದೆ, ಎಷ್ಟು ವಾಶ್ ಮಾಡಿದ್ರು ಕೂಡ ಏನೂ ಆಗಲ್ಲ. ನಾನು ಸುಮಾರು ಸಲ ಹಾಕಿದ್ದೀನಿ ಫ್ರೆಂಡ್ಸ್, ಇದೊಂದು ಸುಮಾರು ಸಲ ಹಾಕಿ ವಾಶ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕಲರ್ ಶೇಡ್ ಆಗೋದು ಆ ಥರ ಏನೂ ಇಲ್ಲ. ಇದನ್ನು ಕೂಡ ನಾನು ಡ್ರೆಸ್, ನಾನೇನು ಆಚೆ ಕಡೆ ಹೋಗ್ತೀನಿ ಆ ಡ್ರೆಸ್ ಹಾಕಿದಾಗ ಹಾಕ್ಕೊತೀನಿ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿರ್ತಾರೆ ಪ್ಲಾಜೋ ಅಷ್ಟು ಸೆಟ್ ಆಗಲ್ಲ, ಅಂಬ್ರಲ್ಲ ಟಾಪ್ಗೆಲ್ಲ, ಮತ್ತೆ ನಾನು ಸೈಡ್ ಓಪನ್ ಇರೋ ಟಾಪು ಕೂಡ ಹಾಕಲ್ಲ, ಏನಕ್ಕೆ ಅಂತ ಗೊತ್ತಾಗಲ್ಲ, ಇಷ್ಟ ಇಲ್ಲ ನನಗೆ. ಅಂಬ್ರಲ್ಲಾ ಟಾಪ್ ಹಾಕ್ತೀನಿ, ಮತ್ತೆ ಇದನ್ನ ಏನು ಈ ಥರ ಲೂಸ್ ಆಗಿರೋ ಪ್ಯಾಂಟನ್ನು ಹಾಕ್ತೀನಿ. ಒಂದು 4-5 ಮಾಡ್ಕೊಂಡಿದ್ದೀನಿ ಎಲ್ಗಾನ ಹೋಗಿ ಬರೋತಕ್ಕೆ ಪ್ಲಾಜೋನ. ಸಾಕು, ಬ್ಲ್ಯಾಕ್ ಕಲರ್ ಆದರೆ ಆಲ್ಮೋಸ್ಟ್ ಇದರೊಳಗೆ ಒಂದು 2-3 ಕಲರ್ ಇರುತ್ತೆ, ಅಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಪ್ಯಾಂಟ್ ಹಾಕ್ಕೊಂಬಿಡ್ತೀನಿ, ಏನಿಲ್ಲ. ಮತ್ತು ವೈಟು ಮತ್ತು ಬ್ಲ್ಯಾಕ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ನಾನು ಅದು ತೋರಿಸ್ಬೇಕಿತ್ತು ಸೊಂಟ ನೋಡಿ, ಇದು ಕೂಡ ಸೊಂಟ ನನಗೆ ಪರ್ಫೆಕ್ಟಾಗಿ ಆಗುತ್ತೆ. ಇಷ್ಟೇ ನಂದು ಸೊಂಟ ಇರೋದು, ಸ್ಪ್ರೆಡ್ ಆಗುತ್ತಲ್ಲ ನೋಡಿ ಇಷ್ಟು ಸ್ಪ್ರೆಡ್ ಆಗುತ್ತೆ. ಮೇಬಿ ಅವರು ಹೇಳಿದರು ಮೇಬಿ ನಿಮಗೆ ಸೊಂಟ ಟೈಟ್ ಆಗ್ಬೋದು ನೋಡಿ, ಎಲಾಸ್ಟಿಕ್ ಕಡಿಮೆ ತಗೊಂಡ್ರ ಅಂತ. ಇಲ್ಲ, ನನ್ನ ಸೊಂಟ ಇರೋದೇ 36 37 ಅನಿಸುತ್ತೆ ನನಗೆ, ಅಷ್ಟು ಚಿಕ್ಕದಾಗೆ ಇದೆ. ಹಂಗಾಗಿ ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು, ನಿನ್ನೆ ಏನೋ ತಪ್ಪು ತಪ್ಪಲ್ಲಿ ತೋರಿಸ್ಬಿಡ್ತಾರೋ ಇವರು ಅಂತ ತಿಳ್ಕೊಬಾರ್ದು ಅನ್ನೋ ಕಾರಣಕ್ಕೆ ನಾನು ತೋರಿಸ್ದೆ ಅಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೋ ಬ್ಲೌಸ್ ಕಟಿಂಗ್ ವಿಡಿಯೋ ಹಾಕಿ ಅಂತ ಅಂದಿದ್ರು, ಅದಕ್ಕೋಸ್ಕರ ಕಟಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟೆ. ನಾನಿಲ್ಲಿ ಬ್ಲೌಸ್ಗಳನ್ನು ಹಾಕಿದ್ದೀನಿ, ಖಂಡಿತ ಕಟಿಂಗ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.